ಅಂತ ಗೊತ್ತಾಗ್ತಿಲ್ಲ. ನಿಜಕ್ಕೂ ತುಂಬಾನೇ ಶಾಕಿಂಗ್ ನ್ಯೂಸ್ ಇದು. ನಮ್ಮ ಫ್ಯಾಮಿಲಿಗೆ ಅವರ ಕುಟುಂಬದವರು ತುಂಬಾನೇ ವರ್ಷಗಳಿಂದ ಪರಿಚಯ, ತುಂಬಾನೇ ಹತ್ತಿರ, ತುಂಬಾ ಆತ್ಮೀಯವಾದ ಒಂದು ಸಂಬಂಧ ನಮ್ಮದು. ಈ ರೀತಿ ನೋಡ್ತೀನಿ ಅಂತ ಕನಸಲ್ಲೂ ನಾನು ಅನ್ಕೊಂಡಿಲ್ಲ. ಹುಡುಗಿ ಪಡೋ ದುಃಖನ ನಿಜಕ್ಕೂ ನೋಡೋಕ್ಕಾಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ದೇವರೇ ಶಕ್ತಿ ಕೊಡಬೇಕು. ನಾವು ಏನೇ ಮಾತುಗಳಲ್ಲಿ ಹೇಳಿದ್ರೂ ಅವರ ಒಂದು ದುಃಖವನ್ನು ನಾವು ತುಂಬಿಸೋಕ್ಕಾಗದೇ ಇರುವಂಥ ಒಂದು ಏನು ಹೇಳೋದು. ಇನ್ನೂ ಬೆಳಬೇಕಂತ ಹುಡುಗರಲ್ಲ ತುಂಬಾ ಒಳ್ಳೆ ಭವಿಷ್ಯ ಇತ್ತು, ಒಳ್ಳೆ ಭವಿಷ್ಯ ಇತ್ತು. ಇನ್ನ ಚಿಕ್ಕ ವಯಸ್ಸು, ಹುಡುಗಿದು ಅಷ್ಟೇ, ನಿನ್ನೆ ಮೊನ್ನೆ ಅಷ್ಟೇ ಮದುವೆ ಆಗಿ ಇಬ್ಬರು ಖುಷಿ ಖುಷಿಯಾಗಿ ನಮ್ಮ ಕಣ್ಮುಂದೆ ಓಡಾಡ್ತಿದ್ದು. ನಮ್ಮ ಮನೆಗೆ ತುಂಬ ಫ್ರೀಕ್ವೆಂಟಾಗಿ ಬರ್ತಿದ್ರು ಚಿರಂಜೀವಿನೂ. ಅಬ್ಬಿಗೆ ತುಂಬ ಒಳ್ಳೆಯ ಫ್ರೆಂಡು. ಅಂಬರೀಷ್ ಅವ್ರಿಗೂ ಅಷ್ಟು ಪ್ರೀತಿ, ಅವ್ರಿಗೂ ಅಂಬರೀಷ್ ಅವ್ರ ಕಂಡ್ರೆ ತುಂಬ ಪ್ರೀತಿ ಗೌರವ ಇತ್ತು. ಅಂಬಿ ಮಾಮ, ಅಂಬಿ ಮಾಮ ಅಂತ ಹೇಳಿಕೊಂಡು ಏನಾದ್ರೂ ನಮ್ಮ ಮನೆಗೆ ಫಸ್ಟ್ ಓಡಿ ಬರೋರು. ಅಂಬರೀಷ್ಗೆ ಒಂಚೂರು ಹೆಲ್ತ್ಗೆ ಅಪ್ಸೆಟ್ ಆದ್ರೂ ಬರ್ತಾಯಿದ್ರು. ಅರ್ಜುನ್ ಇರಲಿ, ಚಿರು ಇರಲಿ, ಈ ಒಂದು ನಿಜವಾಗ್ಲೂ ಕೆಟ್ಟ ದಿನ ಇದನ್ನು ನೋಡಬೇಕಾಗಿ ಬರುತ್ತೆ ಅಂತ ಕನಸೆಲ್ಲ ಅಂದ್ಕೊಂಡಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಿಜಕ್ಕೂ ತುಂಬಾನೇ ಶಾಕಿಂಗ್ ನ್ಯೂಸ್ ಇದು. ನಮ್ಮ ಫ್ಯಾಮಿಲಿಗೆ ಅವರ ಕುಟುಂಬದವರು ತುಂಬಾನೇ ವರ್ಷಗಳಿಂದ ಪರಿಚಯ, ತುಂಬಾನೇ ಹತ್ತಿರ, ತುಂಬಾ ಆತ್ಮೀಯವಾದ ಒಂದು ಸಂಬಂಧ ನಮ್ಮದು. ಈ ರೀತಿ ನೋಡ್ತೀನಿ ಅಂತ ಕನಸಲ್ಲೂ ನಾನು ಅನ್ಕೊಂಡಿಲ್ಲ. ಹುಡುಗಿ ಪಡೋ ದುಃಖನ ನಿಜಕ್ಕೂ ನೋಡೋಕ್ಕಾಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ದೇವರೇ ಶಕ್ತಿ ಕೊಡಬೇಕು. ನಾವು ಏನೇ ಮಾತುಗಳಲ್ಲಿ ಹೇಳಿದ್ರೂ ಅವರ ಒಂದು ದುಃಖವನ್ನು ನಾವು ತುಂಬಿಸೋಕ್ಕಾಗದೇ ಇರುವಂಥ ಒಂದು ಏನು ಹೇಳೋದು. ಇನ್ನೂ ಬೆಳಬೇಕಂತ ಹುಡುಗರಲ್ಲ ತುಂಬಾ ಒಳ್ಳೆ ಭವಿಷ್ಯ ಇತ್ತು, ಒಳ್ಳೆ ಭವಿಷ್ಯ ಇತ್ತು. ಇನ್ನ ಚಿಕ್ಕ ವಯಸ್ಸು, ಹುಡುಗಿದು ಅಷ್ಟೇ, ನಿನ್ನೆ ಮೊನ್ನೆ ಅಷ್ಟೇ ಮದುವೆ ಆಗಿ ಇಬ್ಬರು ಖುಷಿ ಖುಷಿಯಾಗಿ ನಮ್ಮ ಕಣ್ಮುಂದೆ ಓಡಾಡ್ತಿದ್ದು. ನಮ್ಮ ಮನೆಗೆ ತುಂಬ ಫ್ರೀಕ್ವೆಂಟಾಗಿ ಬರ್ತಿದ್ರು ಚಿರಂಜೀವಿನೂ. ಅಬ್ಬಿಗೆ ತುಂಬ ಒಳ್ಳೆಯ ಫ್ರೆಂಡು. ಅಂಬರೀಷ್ ಅವ್ರಿಗೂ ಅಷ್ಟು ಪ್ರೀತಿ, ಅವ್ರಿಗೂ ಅಂಬರೀಷ್ ಅವ್ರ ಕಂಡ್ರೆ ತುಂಬ ಪ್ರೀತಿ ಗೌರವ ಇತ್ತು. ಅಂಬಿ ಮಾಮ, ಅಂಬಿ ಮಾಮ ಅಂತ ಹೇಳಿಕೊಂಡು ಏನಾದ್ರೂ ನಮ್ಮ ಮನೆಗೆ ಫಸ್ಟ್ ಓಡಿ ಬರೋರು. ಅಂಬರೀಷ್ಗೆ ಒಂಚೂರು ಹೆಲ್ತ್ಗೆ ಅಪ್ಸೆಟ್ ಆದ್ರೂ ಬರ್ತಾಯಿದ್ರು. ಅರ್ಜುನ್ ಇರಲಿ, ಚಿರು ಇರಲಿ, ಈ ಒಂದು ನಿಜವಾಗ್ಲೂ ಕೆಟ್ಟ ದಿನ ಇದನ್ನು ನೋಡಬೇಕಾಗಿ ಬರುತ್ತೆ ಅಂತ ಕನಸೆಲ್ಲ ಅಂದ್ಕೊಂಡಿದ್ದೆ.